ಮನರವಾಗಿದ್ದ ಜನಗಳು 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 ಪ್ರಾಣಿಗಳು ಪಕ್ಷಿಗಳು. ನಾನು ರಾಕ್ಷಸಿಯಾದನು, ನನ್ನ ಮಕ್ಕಳು ರಾಕ್ಷಸಿಯಾದರು, ನಮಗೇನು ಹೊಟ್ಟೆಗೆ ಆಹಾರ? ಒಬ್ಬೊಬ್ಬರೇ ಮನುಷ್ಯರನ್ನು ಎರಡು ಕಾಲನ್ನು ಹೀಗೆ ಎತ್ತಿ ಮೊದಲು ತಲೆಯನ್ನು ತಿನ್ನುವುದು ತಿಂದಂತೆ ದಿವಸಕ್ಕೆ ಒಬ್ಬೊಬ್ಬರು ಸುಂದ ಮಾರಿಚ ಸುಬಾಹುವರು ಶುರು ಮಾಡಿದರು ಮನುಷ್ಯರನ್ನೇ ತಿನ್ನಲಿಕ್ಕೆ. ಈ ಜಲಪದರದಂತಹ ಮಲಯಕಾರೂಷದಲ್ಲಿ ಜನಸಂತಾನ ನಿರ್ನಾಮಾಗಿ ಹೋಯ್ತು. ನಾವು ಬದುಕಬೇಕಲ್ಲ, ಏನಂದ್ರೆ ನಮಗೆ ಆಹಾರ ಇಲ್ಲ, ಜನ ನಾಶವಾಯಿತು. ಶುರು ಮಾಡಿದ ಪ್ರಾಣಿಗಳನ್ನು ತಿನ್ನಲಿಕ್ಕೆ ಹಂದಿ ದನ ಕೋಣ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ತಿಂದು 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 ನಾವು ಹೀಗಾಗಿದ್ದೇವೆ. ಆದರೆ ಏನು ಮಾಡೋಣ, ಹಲವು ದಿನಗಳಿಂದ ನಮಗೆ ಆಹಾರವಿಲ್ಲ. ಇಲ್ಲಿಯ ನಾವು ಅಂಬರ ಪಥದಲ್ಲಿರುವಂತಹ ಮಾಯಾವಿದ್ಯೆಯಲ್ಲಿ ಅಂಬರ ಪಥಕ್ಕೆ ಹೋಗಿ ಹೀಗೆ ನೋಡಬೇಕಾದ್ರೆ ಓ ಅಲ್ಲಿ ಸಿದ್ಧವನದಲ್ಲಿ ಹೊಗೆ ಏಳುತ್ತದೆ. ಅಲ್ಲಿ ನಾವು ಮತ್ತೆ ಮೂರು ನಾಲ್ಕು ದಿವಸದಿಂದ ಸಂಗ್ರಹಿತಂತಹ ಮೂತ್ರವನ್ನು ಆ ಹೋಮದ ಮೇಲೆ ಜುಳುಜುಳು 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 ಅಂತ ಹೊಯ್ಯುವುದು. ಆಗ ನೋಡಬೇಕು ಆ ಮುನಿಗಳ ಅವರ ಸಹಾಯಕರ ಆಕ್ರಂದನ, ಅದನ್ನು ನಾವು ನೋಡಿ ಖುಷಿ ಪಡುವುದು. ಆಹಾ ಹೇಳಿದ್ದಾರೆ ಗೊಡ್ಡು ಮುನಿ, ಅಲ್ಲಿ ಒಬ್ಬ ಇದ್ದಾನಂತೆ ಗೊಡ್ಡು ಮುನಿ, ಅವ ಹೇಳಿದ್ದಾನೆ ಅವಳು ಹೆಣ್ಣಲ್ಲ ರಕ್ಕಸಿ ಎಂದು. ರಕ್ಕಸಿ ಎಂದೆ, ನಾನು ನನ್ನ ಹೆಣ್ಣುತನವನ್ನು ತೋರಿಸಬೇಕು ಅಂತ ಆ ಗೊಡ್ಡು ಮುನಿಯನ್ನು ಅಪ್ಪಿಡಲು ಹೋಗುವಾಗ ಅವ ಮಂತ್ರ ಹೇಳುವುದು, ಓಂ ಭೋರಿ ಬಸವ ಓಂ ಭೋರಿ ಬಸವ ಓಂ ಭೋರಿ ಬಸವ ಅಂತ ಮಂತ್ರ ಹೇಳುವಾಗ ಈ ನನ್ನ ಮೈಯೆಲ್ಲ ಉರಿ 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 ಆಗುವುದು. ಹಾಗಾಗಿ ಮತ್ತೆ ನಾನು ಹಿಂದೆ ಬರುವುದು. ಎಷ್ಟು ಸಲ ಆ ನನ್ನನ್ನು ಹೆಣ್ಣಲ್ಲ ಎಂದು ಹೇಳಿದಂತಹ ರಾಕ್ಷಸ ಆ ಋಷಿಯನ್ನು ನಾನು ಒರಿಸಬೇಕೆಂದು ನಾನು ಹೋದರೆ ಆ ಮಂತ್ರ ಗಾಯತ್ರಿ 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 ಎಂದು ಹೇಳುವುದರಿಂದ ನನ್ನ ಮೈಯೆಲ್ಲ ಉರಿದು ನಾನು ಹಿಂದೆ ಬರುತ್ತೇನೆ. ಹಾಗಾಗಿ ಹಲವು ದಿನಗಳಿಂದ ನಮಗೆ ಆಹಾರವಿಲ್ಲ. ಆಹಾರವಿಲ್ಲದೆ ಉಪವಾಸವಿದ್ದಾಗ ಓ ಯಾರದು ದೂರದಲ್ಲಿ ಬರುತ್ತಿರುವವರು ಯಾರದು ಮನುಜರೇ ಹಿಡಿದು ಒಬ್ಬನನ್ನು 35 ತುಂಡುಗಳನ್ನಾಗಿ ಮಾಡಿ ಅದನ್ನು ವಲಯದ ಒಳಗೆ ಇಟ್ಟು ದಿನಕ್ಕೆ ಒಂದೊಂದೇ ತುಂಡನ್ನು ಭಕ್ಷಿಸಬೇಕು, ದಿನಕ್ಕೆ ಒಂದೊಂದೇ ತುಂಡನ್ನು ಭಕ್ಷಿಸಬೇಕು. ಅಷ್ಟು ಮಾತ್ರವಲ್ಲ, ತನ್ನ ಎದೆಯಲ್ಲಿರುವ ಎದೆಯ ಭಾಗವನ್ನು ತುಂಡು 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 ಮಾಡಿ ಅದನ್ನು ಬಾಣಲೆಯಲ್ಲಿ ತುಪ್ಪದಲ್ಲಿ ಹುರಿದು ಅದನ್ನು ನಂತರ ಒಂದು ಆಕಾರಕ್ಕೆ ಹಾಕಿ ಕೋಲಿನ ತುಂಡುಗಳು ಅದಕ್ಕೆ ಮೂರು ಕೊಕ್ಕೆಗಳು ಬೇಕು, ಅದನ್ನು ಹೀಗೆ ಚುಚ್ಚಬೇಕು ತಿನ್ನಬೇಕು. ಆವಾಗ ಶಬ್ದ ಬರಬೇಕು ಕರಂ ಕುರುಂ 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 ಎಂದು. ಏನು ಆಹಾ ಆಹಾ ಎಂತಹ ರುಚಿ ಎಂತಹ ರುಚಿ! ಅಷ್ಟು ಮಾತ್ರವಲ್ಲ, ಕೆಲವೊಮ್ಮೆ ಮಳೆಗಾಲದಲ್ಲಿಯೂ ಆಹಾರ ಸಿಗುವುದಿಲ್ಲ. ನಿಮಗೆ ಗೊತ್ತುಂಟಲ್ಲ, ಹಲಸಿನ ಬೀಜವನ್ನು ಬೇಯಿಸಿ ಕಾಯಿಸಿ ಬಿಸಿಲಿಗೆ ಒಣಗಿಸಿ ಮಳೆಗಾಲದಲ್ಲಿ ತಿನ್ನುವಂತಹದ್ದು. ಆ ರೀತಿಯಾಗಿ ಅದನ್ನು ದಾಸ್ತಾನಿನಲ್ಲಿಟ್ಟು ಮಳೆಗಾಲದಲ್ಲಿ ಆಹಾರವಿಲ್ಲದಂತಹ ಸಮಯದಲ್ಲಿ ಅದನ್ನು ತಿನ್ನಬೇಕು. ಓಹ್ ಬಂದಿದ್ದಾರೆ ಬಂದಿದ್ದಾರೆ ಬರಲಿ ಹಿಡಿದ್ದಾರೆ, ಇವರನ್ನು ತಿನ್ನುತ್ತೇನೆ. ರಾಘವದೇವ ನೋಡು ನೀ ಬೇಗದಿ ಶರಾಸನದ ಕವಸಣಿಗಿಯರು ಹರಿಹುಡ ಮನೋಮತ್ರವ ಹುಡಗಿ ದ್ವಾರ ಭವ್ಯಾದ ನನಿಪಾ ಇವಳು ಮಾದಳು ರಾಮಚಂದ್ರ ಹೇಳ್ತಾ ಇದೆಯಲ್ಲ ಗೊತ್ತೆ, ವಿಕಾರವಾದಂತಹ ಆರ್ಭಟ
ಇಲ್ಲಿ ಈ ನಾವು ಇರುವಂತಹ ಈ ಸ್ಥಳದಿಂದ ಒಂದೂವರೆ ಯೋಜನೆಗಳಷ್ಟು ದೂರದಲ್ಲಿ ದೂರದಿಂದ ಕೇಳ್ತಾ ಇರುವಂತಹ ಶಬ್ದ ಇಲ್ಲಿ ಹತ್ತಿರ ಅಲ್ಲ. ಅಷ್ಟು ದೂರದಿಂದ ಕೇಳ್ತಾ ಇರುವಂತಹ ಮೊಬೈಲ್ ಇಷ್ಟು ಸ್ಪಷ್ಟವಾಗಿ ಕೇಳ್ತಾ ಇದೆ ಅಂತ ಹೇಳಿ ಕರ್ಣ ಕಠೋರವಾಗಿ ಹೌದು. ನಾವು ಯೋಚನೆ ಮಾಡಬೇಕು ಎಷ್ಟು ಸಾಮರ್ಥ್ಯ ಇರಬಹುದು ಆರ್ಭಟೆ ಹೇಳಿದ ಅಂತ ಹೇಳುವಂತದ್ದು. ಅಷ್ಟು ಮಾತ್ರವಲ್ಲ, ನಾವು ನಮ್ಮ ಉದ್ದೇಶಿತ ಸ್ಥಳಕ್ಕಾಗಿ ಹೋಗಬೇಕಾದ್ರೆ ಆ ದಾರಿಯ ಮೂಲಕವಾಗಿಯೇ ನಾವು ಹೋಗಬೇಕು. ಹೋಗಬೇಕು ಅಂತ ಹೇಳಿ ಆದ್ರೆ ಅವಳನ್ನು ಉತ್ತರಿಸಿಯೇ ನಾವು ಹೋಗಬೇಕು. ಉತ್ತರಿಸಿ ಹೋಗಲಿಕ್ಕೆ ಸಾಧ್ಯವೋ? ಖಂಡಿತ ಸಾಧ್ಯವಿಲ್ಲ. ಯಾಕೆ? ದಾರಿಗೆ ಅಡ್ಡವಾಗಿ ಅವಳು ನಿಂತಿದ್ದಾಳೆ ಎಂಬುದರಿಂದ ಮಾತಾಡ್ತಾ ಮಾತಾಡ್ತಾ ನಿನಗೆ ಸನ್ನಿವೇಶವನ್ನು ಹೇಳ್ತಾ ಸಂದರ್ಭಕ್ಕೆ ನೋಡು 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 ಅವಳು ನಮ್ಮ ದೃಷ್ಟಿ ಗೋಚರವಾಗುವಷ್ಟು ಹತ್ತಿರಕ್ಕೆ ನಾವು ಬಂದು ನಿಂತದ್ದಾಯಿತು. ಈಗ ನಾನು ಕೊಡ್ತಾ ಇರುವಂತಹ ಸೂಚನೆ ಏನು ಗೊತ್ತಾ? ಬಿಡಬೇಕು ನಿನ್ನ ಆ ಜಾಜ್ಯತನವನ್ನು. ಬೆನ್ನ ಹಿಂಗ ಇದೆಯಲ್ಲ, ಅಲ್ಲಿ ನಾವು ದಾರಿಯಿಂದ ಬರುವಾಗ ಹೇಳ್ತಾ ಇದ್ರಲ್ಲ, ಮೂರು ಶಿರದ ಸರ್ಪಗಳು ವಿಶ್ವಾಮಿತ್ರರೊಡನೆ ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಬತ್ತಳಿಕೆ ಮತ್ತೊಂದು ಕಡೆಯಲ್ಲಿ ಬಾಣ, ಎರಡು ಶಿರದಂತೆ ಕಾಣ್ತಾ ಇತ್ತು ಅಂತ ನಿನ್ನದು, ಮಧ್ಯದಲ್ಲಿ ನಿನ್ನ ಶಿರ, ಅಂತಹ ಮೂರು ಶಿರದ ಸರ್ಪದಂತೆ ಕಾಣ್ತಾ ಇದ್ದೀರಿ ಅಂತ ಹೇಳುವಂತಹ ಮಾತನ್ನು ಪ್ರಜಾ ಜನರು ಆಡ್ತಾ ಇರುವಂತದ್ದು. ಅಂತಹ ಬಾಣಕ್ಕೆ ಬತ್ತಳಿಕೆಗೆ ಕೈ ಹಾಕಬೇಕು, ಬಾಣವನ್ನು ತೆಗೆಯಬೇಕು, ಚಿಂತನೆಯನ್ನು ಜೋಡಿಸುವುದರ ಮೂಲಕ ಆಕೆಯ ಮೇಲೆ ಪ್ರಯೋಗ ಮಾಡಿಬಿಡು ಮಾಡಿಬಿಡು. ರಾಮಚಂದ್ರ, ಎಂತ ಮಾತುಗಳನ್ನು ಆಡುತ್ತಿದ್ದೀರಿ ತಾವು? ಏನಾಯ್ತು? ಒಂದು ಕ್ಷಣ ನಿಮ್ಮ ಬಾಯಿಂದಲೇ ಈ ಮಾತು ಬಂತು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಯಾಕೆ? ಯಾಕೆಂದ್ರೆ ಗೋಹತ್ಯೆ, ಬ್ರಹ್ಮ ಹತ್ಯೆ, ಶಿಶು ಹತ್ಯೆ, ಶ್ರೀ ಹತ್ಯೆ, ಇವು ಮಹಾಪಾತಕಗಳು ಅಂತ ಶಾಸ್ತ್ರ ವಚನ. ಸಾಮಾನ್ಯರಿಗೆ, ಸಾಮಾನ್ಯರಿಗೂ ರಾಜರಿಗೂ ರಾಜಕುಮಾರರಿಗೂ, ರಾಜನಾದವನು ರಾಜಕುಮಾರನಾದವನನ್ನು, ರಾಜಕುಮಾರನಾದವನು ಶಿಶುವನ್ನು, ಶ್ರೀಯನ್ನು, ಗೋವನ್ನು, ಬ್ರಾಹ್ಮಣನನ್ನು ರಕ್ಷಿಸಬೇಕು, ರಕ್ಷಿಸಬೇಕು, ಅದು ಅವರ ಕರ್ತವ್ಯ ಅಂತಲೇ ಶಾಸ್ತ್ರ ವಚನ. ಅಂತಹದ್ರಲ್ಲಿ ತಾವು ಶ್ರೀಯಾದವಳನ್ನು ಒಬ್ಬಳನ್ನು ಕೊಂದು ಕಡೆ ಅಂತ ಹೇಳುತ್ತಾ ಇದ್ದೀರಿ. ಹೌದು, ಅದು ಹೀನ ಕೃತ್ಯವಲ್ಲವೇ? ನಮ್ಮ ಸೂರ್ಯ ವಂಶಜರಿಗೆ ಆ ಕೃತ್ಯದಿಂದ, ನಾನು ಮಾಡಿದಂತಹ ಕೃತ್ಯದಿಂದ ಹೀನತ್ವ ಬರುವುದಿಲ್ವೇ? ಜನಗಳು ಆಡಿಕೊಂಡು ನಗುವುದಿಲ್ಲವೇ? ಅಲ್ಲ, ಅಥವಾ ಶ್ರೀಹತ್ಯ ದೋಷ ನನಗೆ ತಟ್ಟುವುದಿಲ್ವೇ? ಹಿಂದೆ ನಮ್ಮ ವಂಶದಲ್ಲಿ ಆಗಿ ಹೋಗಿದ್ದಾರೆ ಇಬ್ಬರು, ಅದಕ್ಕೆ ದಂಡನೆಯನ್ನು ಪಡೆದಿದ್ದಾರೆ, ತ್ರಿಶಂಕು ದಂಡಕ. ಹಾಗೆ ಅವರ ಮೇಲ್ಪಂಕ್ತಿಯಾಗಿಟ್ಟುಕೊಂಡು ನಾನು ನಡೆಯಬೇಕೆ? ಬಾರದಲ್ವೇ? ಅದು ನಿಮ್ಮ ಮಾತಲ್ವೇ? ಹಾಗಾಗುವುದಿಲ್ವಲ್ಲ ಸ್ವಾಮಿ, ಹಾಗಾಗುವುದಿಲ್ಲ. ರಾಮಚಂದ್ರ ಸ್ವಾಮಿ, ಎದುರಿರುವವರು ಸ್ತ್ರೀ, ಅವರ ಮೇಲೆ ಹೇಗೆ ಬಾಣ ಪ್ರಯೋಗ ಮಾಡಲಿ? ಅಲ್ವೇ, ಆದರೆ ಒಂದುಂಟು, ಸ್ತ್ರೀ ಹೌದಾದ್ರೂ ಕೂಡ ಮೇಲೆ ಕಾಣುವಂತಹ ಆಕಾರವನ್ನು ಮಾತ್ರ ರಕ್ಷಿಸಿ ನಾನು ಆಡಿದ್ದಲ್ಲ. ಒಳಗೆ ಇರುವಂತಹ ಸ್ವಭಾವವು ಸ್ತ್ರೀಗೆ ಅನುಗುಣವಾಗಿರಬೇಕಲ್ಲ, ಆ ಸ್ವಭಾವದಿಂದ ಭಿನ್ನವಾಗಿರುವಂತಹ ಸ್ವಭಾವವನ್ನಾಗೆ ಮೈಗೂಡಿಸಿಕೊಂಡಿದ್ದಾರೆ ಎಂಬುದರಿಂದಲೇ ನಾನು ಆಡುತ್ತಿರುವುದು. ಒಂದು ಕಡೆ ಯಾಕೆಯನ್ನು ಅಂತ ಹೇಳುವ ರೀತಿಯಲ್ಲಿ ಇನ್ನೂ ಯಾಕೆ ಅನುಮಾನ ಕೊಳ್ಳಬಹುದಲ್ವಾ? ಅಲ್ಲ ಸ್ವಾಮಿ.